ಒಳಗಡೆ ನೋಡುವ ಮುಂಚೆ ಬನ್ನಿ ಹೊರಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಹೊರಗಡೆಯಿಂದ ಹೀಗೆ ಕಾಣಿಸುತ್ತೆ. ಸೋ ಹೊರಗಡೆಯಿಂದ ಡವ್ ಅನ್ನೋ ಪಕ್ಷಿ ಶೇಪ್ ಅಲ್ಲಿ ಇದು ಡಿಸೈನ್ ಮಾಡಿದ್ದಾರೆ. ಇದನ್ನ ಡಿಸೈನ್ ಮಾಡಿದವರು ಸ್ಪ್ಯಾನಿಶ್ ಆರ್ಕಿಟೆಕ್ಟ್ ಸ್ಯಾಂಟಿಯಾಗೋ ಕಲ್ವಾಟ್ರೋ ಅಂತ. ಅವರು ಡವ್ ಪಕ್ಷಿಯನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ 9/11 ಟ್ವಿನ್ ಟವರ್ ಅಟ್ಯಾಕ್ ಆಗಿತ್ತಲ್ಲ ಆವಾಗ ಈ ಟ್ರೈನ್ ಸ್ಟೇಷನ್ ಕೂಡ ಅವರು ಅಟ್ಯಾಕ್ ಮಾಡಿ ಡೆಮಾಲಿಷ್ ಮಾಡಿದ್ರಂತೆ. ಸೋ ಅದಕ್ಕೆ ಆ ಒಂದು ಬ್ಯಾಡ್ ಮೆಮೊರೀಸ್ ನ ಇರೇಸ್ ಮಾಡಬೇಕಾದ್ರೆ ಈ ತರ ಒಂದು ಕಾನ್ಸೆಪ್ಟ್ ಅವರು ತಂದಿದ್ರು. ಯಾಕಂದ್ರೆ ಡವ್ ಪಕ್ಷಿ ಸಿಂಬಲೈಸಸ್ ಲವ್, ಪೀಸ್ ಅಂಡ್ ಹೋಪ್. ಸೋ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಇವರು ಡವ್ ಶೇಪ್ ಅಲ್ಲಿ ಮಾಡಿದಾರಂತೆ. ಜಗತ್ತಿನ ಮೋಸ್ಟ್ ಎಕ್ಸ್ಪೆನ್ಸಿವ್ ಟ್ರೈನ್ ಸ್ಟೇಷನ್. ಸೋ ಎಕ್ಸ್ಪೆನ್ಸಿವ್ ಅಂದ್ರೆ ತುಂಬಾನೇ ಸ್ಪೆಂಡ್ ಮಾಡಿರ್ತಾರೆ. ಸೋ ಎಷ್ಟು ಮಾಡಿರಬಹುದು ಎಷ್ಟು ಗೊತ್ತಾ? 4 ಬಿಲಿಯನ್ US ಡಾಲರ್ಸ್. ಫಸ್ಟ್ ಪ್ಲಾನ್ ಮಾಡಿದಾಗ ಇದ್ದಿದ್ದು 2 ಬಿಲಿಯನ್ ಡಾಲರ್ ಅಂತ. ಆಮೇಲೆ ಫುಲ್ ಕನ್ಸ್ಟ್ರಕ್ಷನ್ ಎಂಡ್ ಆಗೋವರೆಗೂ ಅವರು ಸ್ಪೆಂಡ್ ಮಾಡಿದ್ದು 4 ಬಿಲಿಯನ್ ಡಾಲರ್ಸ್. ನ್ಯೂಯಾರ್ಕ್ ಜಗತ್ತಿನ ಫಿನಾನ್ಷಿಯಲ್ ಹಬ್ ಅಂತ ಎಲ್ರಿಗೂ ಗೊತ್ತು. ನಮಗೆ ಮುಂಬೈ ಹೇಗೆ ಫಿನಾನ್ಷಿಯಲ್ ಹಬ್ ಇಂಡಿಯಾದಲ್ಲಿ, ಹಾಗೆ ಇಲ್ಲಿ US ಅಲ್ಲಿ ನ್ಯೂಯಾರ್ಕ್ ಆ್ಯಂಡ್ ವಾಲ್ ಸ್ಟ್ರೀಟ್ ಫಿನಾನ್ಷಿಯಲ್ ಹಬ್. ಸೊ ನೀವು ಇಲ್ಲಿ ನೋಡ್ತಾ ಇರೋದು ಅಕ್ಕಪಕ್ಕ ಬಿಲ್ಡಿಂಗ್ ಎಲ್ಲ. ಇಲ್ಲಿ ಇರುವ ದೊಡ್ಡ ದೊಡ್ಡ ಇನ್ಶೂರೆನ್ಸ್ ಬ್ಯಾಂಕ್ಸ್, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಆ್ಯಂಡ್ ಕ್ರೆಡಿಟ್ ಬ್ಯಾಂಕ್ಸ್, ಅವರ ಎಲ್ಲ ಹೆಡ್ ಕ್ವಾರ್ಟರ್ಸ್ ಇರೋದು ಇಲ್ಲೇ. ಬನ್ನಿ ಈಗ ಒಳಗಡೆ ವ್ಯೂ ನೋಡೋಣ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದಾರಲ್ವಾ ಇವರು. ಸೊ ಇವರ ಕಾನ್ಸೆಪ್ಟ್ ಬಂದ್ಬಿಟ್ಟು ಹೊರಗಡೆ ಲೈಟ್ ಬೀಳತ್ತಲ್ವಾ, ಡೇ ಲೈಟ್, ಆ ಲೈಟೇ ಇಲ್ಲಿ ಒಳಗೆ ಕೂಡ ಯಾವಾಗಲೂ ಡೇ ಟೈಮಲ್ಲಿ ಇರಬೇಕಂತ ಅವರ ಕಾನ್ಸೆಪ್ಟ್ ಆಗಿತ್ತಂತೆ. ಟ್ವಿನ್ ಟವರ್ ಅಟ್ಯಾಕ್ ಆಗುವ ಮುಂಚೆ ಇದಕ್ಕೆ ಓಕುಲಸ್ ನ್ಯೂಯಾರ್ಕ್ ಸಿಟಿ ಅಂತ ಕರೀತಾ ಇದ್ರಂತೆ. 2016 ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದಾಗ ಇದಕ್ಕೆ ವರ್ಲ್ಡ್ ಟ್ರೇಡ್ ಸೆಂಟರ್ ಟ್ರಾನ್ಸ್ಪೋರ್ಟೇಷನ್ ಹಬ್ ಆರ್ ವರ್ಲ್ಡ್ ಟ್ರೇಡ್ ಸೆಂಟರ್ ಸ್ಟೇಷನ್ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬೆಳಕು ಬರ್ತಾ ಇದೆ ಅಲ್ಲ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಆ ಸನ್ಲೈಟ್ ನೋಡಿ, ಆ ರೇಸ್ ಹೇಗೆ ಇಲ್ಲಿ ಬೀಳ್ತಾ ಇದೆ. ಈ ಸ್ಟೇಷನ್ ಏರಿಯಾ ಬಂದ್ಬಿಟ್ಟು 8 ಲ್ಯಾಕ್ ಸ್ಕ್ವೇರ್ ಫೀಟ್ ಇದೆ. ಹೌದು, ನಂಬಕ್ಕಾಗಲ್ಲ, 8 ಲ್ಯಾಕ್ ಸ್ಕ್ವೇರ್ ಫೀಟ್ ಅಂದರೆ ತುಂಬಾನೇ ಆಗೋಯ್ತು. ಅಷ್ಟು ದೊಡ್ಡದಿದೆ ಈ ಟ್ರೈನ್ ಸ್ಟೇಷನ್. ಇದು ಮೇನ್ ಎಂಟ್ರಿ ಇಲ್ಲಿ. ಸೊ ಆ್ಯಕ್ಚುಲಿ ಲಿಫ್ಟ್ ಕೂಡ ಇದೆ, ಬೇರೆ ಬೇರೆ ಫ್ಲೋರಿಗೆ ಹೋಗಬೇಕಾದ್ರೆ ಬೇರೆ ಬೇರೆ ಫ್ಲೋರಿಂದ ಬರಬಹುದು. ಇದು ಮೇನ್ ಹೊರಗಡೆಯಿಂದ ಬರುವಂಥ ಎಂಟ್ರೆನ್ಸ್. ಈಗ ನೀವು ನೋಡ್ತಾ ಇರೋದು ವೆಸ್ಟ್ ಫೀಲ್ಡ್ ವರ್ಲ್ಡ್ ಟ್ರೇಡ್ ಸೆಂಟರ್ ಮಾಲ್. ಸೊ ಇದಕ್ಕೆ ಅವರು ಮಾಲ್ ಅಂತ ಕರೀತಾರೆ. ಸ್ಟೇಷನ್ ಒಳಗಡೆನೆ ಇದು. ಆ್ಯಂಡ್ ಇಲ್ಲಿ ಮೋರ್ ದೆನ್ 110 ಶಾಪ್ಸ್ಗಳಿವೆ. ನಿಮಗೆ ಬ್ಯೂಟಿ ಪ್ರಾಡಕ್ಟ್ಸ್, ಸೆಫೋರಾ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಸ್ಟಾರ್ ಬಕ್ಸ್, ಬೇರೆ ಬೇರೆ ರೆಸ್ಟೋರೆಂಟ್ಸ್, ಬೇರೆ ಶಾಪಿಂಗ್ ಬ್ರ್ಯಾಂಡ್ಸ್, ಎಲೆಕ್ಟ್ರಾನಿಕ್ ಐಟಮ್ಸ್, ಬ್ಯೂಟಿ, ಫುಡ್, ರೆಸ್ಟೋರೆಂಟ್ಸ್ ಎಲ್ಲ ಇಲ್ಲಿದೆ. ಆ್ಯಂಡ್ ಇಲ್ಲಿ 2 ಫ್ಲೋರ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಈಗ ಇದು ನಾನು ಇರೋದು ಮೇಲ್ಗಡೆ ಫ್ಲೋರ್, ಕೆಳಗಡೆ ಒಂದು ಫ್ಲೋರ್ ಇದೆ. ಆ್ಯಂಡ್ ಇದು ಲಿಫ್ಟ್ ಎಲ್ಲ ಇದೆಲ್ಲ ಇಲ್ಲಿ. ಈ ಲಿಫ್ಟ್ ಎಲ್ಲ ಸಬ್ವೆ ಸೈಡ್ ಹೋಗುತ್ತೆ. ಇದರ ಸೈಡಲ್ಲಿ ಸಬ್ವೆ ಇದೆ, ನಾನೀಗ ನಿಮಗೆ ತೋರಿಸ್ತೀನಿ. ಸಬ್ವೆ ಆರ್ ಪಾತ್, ಅದು ಟ್ರೈನ್ ಸ್ಟೇಷನಿಗೆ ಇಲ್ಲಿ ಸಬ್ ಆರ್ ಪಾತ್ ಅಂತ ಕರೀತಾರೆ. ಈ ಡಿಸೈನ್ ನೋಡಿ, ಆ ಆರ್ಕಿಟೆಕ್ಟ್ ಅವರು ಎಷ್ಟು ಚೆನ್ನಾಗಿ ಮಾಡಿದಾರಂತ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದಕ್ಕೆ ವೈಟ್ ರಿಪ್ಸ್ ಅಂತ ಕರೀತಾರೆ, ಆ ಮಾರ್ಬಲ್ ಟೈಪ್ ವೈಟ್ ರಿಪ್ಸ್ ಯೂಸ್ ಮಾಡಿದ್ದಾರೆ ಅದು. ಇಲ್ಲಿ ನೋಡಿ, ಕ್ಲೋಸಪ್ ಲುಕ್ ತೋರಿಸ್ತಾ ಇದ್ದೀನಿ. ಎಷ್ಟೆಲ್ಲ ಶಾಪ್ಸ್ ಇದೆ ನೋಡಿ. ಆ್ಯಂಡ್ ಇದು ವೇಟಿಂಗ್ ಏರಿಯಾ ಟೈಪ್, ಟರ್ಮಿನಲಲ್ಲಿ ಎಲ್ಲ ಇರತ್ತಲ್ಲ ಸ್ಟೇಷನಲ್ಲಿ ವೇಟಿಂಗ್ ಟೈಪ್, ಹಾಗೆ ಎಲ್ಲರೂ ವೇಟಿಂಗ್ ಮಾಡ್ತಾ ಇದ್ದಾರೆ. ಕೆಲವರು ಸುಮ್ಮನೆ ಹೀಗೆ ಬಂದು ಕೂತ್ಕೊಳ್ತಾರೆ, ಕೆಲವರು ಜೆನ್ಯೂನ್ಲಿ ಸಬ್ಬಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ, ಕೆಲವರು ಶಾಪಿಂಗ್ಗೆ ಬರ್ತಾರೆ. ಬಿಕಾಸ್ ಇದು ಇಲ್ಲಿ ಏರಿಯಾದ ಬಿಗ್ಗೆಸ್ಟ್ ಶಾಪಿಂಗ್ ಸೆಂಟರ್ ಅಂತೆ, ಮ್ಯಾನ್ಹಟನ್ ಏರಿಯಾದು. ಆ್ಯಂಡ್ ಇದು ನೋಡಿ, ಸಬ್ಬಿಗೆ ಹೋಗ್ತಾ ಇದ್ದಾರೆ ಅವರೆಲ್ಲ. ಈ ಸ್ಟೇಷನಲ್ಲಿ ಟೋಟಲ್ 5 ಟ್ರ್ಯಾಕ್ಸ್ ಇದೆ ಅಂತೆ, ಆ್ಯಂಡ್ 3 ಪ್ಲಾಟ್ಫಾರ್ಮ್ಗಳಿವೆ. ಆ್ಯಂಡ್ ಇಲ್ಲಿ ಒಳಗಡೆ ನೀವು ಬರಬೇಕಾದ್ರೆ ನಿಮಗೆ ಏನು ಎಂಟ್ರಿ ಫೀಸ್ ಇಲ್ಲ, ಏನೂ ಇಲ್ಲ, ಡೈರೆಕ್ಟ್ಲಿ ಯಾರು ಬೇಕಾದರೂ ಬರಬಹುದು. ಅದಕ್ಕೆ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ. ಇಲ್ಲಿಂದ ಕನೆಕ್ಟಿವಿಟಿ ಎಲ್ಲ ಮೇನ್ ಮೇನ್ ಪ್ಲೇಸಸ್ಗಳಿಗೆ ಇದೆ ಅಂತೆ. ಸೊ ನೀವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹೋಗಬೇಕಾದ್ರೆ ಕೂಡ ನೀವು ಇಲ್ಲಿಂದನೇ ಟ್ರೈನ್ ತೊಗೊಂಡು ಹೋಗ್ಬೋದು. ಆ್ಯಂಡ್ ಬೇರೆ ಬೇರೆ ಇಲ್ಲಿಯ ಮ್ಯಾನ್ಹಟನ್ ರೀಜನ್ ಆಗಿರ್ಬೋದು, ನ್ಯೂ ಜರ್ಸಿ ಕೂಡ ಹೋಗಬೇಕಾದ್ರೆ ನೀವು ಇಲ್ಲಿಂದನೇ ನೀವು ಟ್ರೈನ್ ತೊಗೊಂಡು ಡೈರೆಕ್ಟ್ ಹೋಗ್ಬೋದು. ಅಲ್ಲಿ ನೋಡಿ, ನ್ಯೂ ಜರ್ಸಿ ಸ್ಟೇಷನ್ ಪಾತ್ ಟ್ರೈನ್ಸ್ ಅಂತ ಬರೆದಿದ್ದಾರೆ. ಡೈಲಿ ಈ ಸ್ಟೇಷನಲ್ಲಿ ಕೆಲಸಕ್ಕೆ ಹೋಗೋರು, ಕೆಲಸದಿಂದ ಬರೋರು, ಟೂರಿಸ್ಟ್, ಅದು ಇದು ಅಂತ ಎಲ್ಲ ಸೇರಿ ಒಂದು ದಿನಕ್ಕೆ 4 ಲಕ್ಷ ಜನಕ್ಕಿಂತ ಜಾಸ್ತಿ ಇರ್ತಾರಂತೆ. ಈಗ ನಾನು ನಿಮಗೆ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ತೋರಿಸ್ತೀನಿ ನಿಮಗೆ ಇಲ್ಲಿ ಹೊರಗಡೆ ಎಲ್ಲ ಹೇಗಿದೆ ಅಂತ. ಸೊ ಈ ಏರಿಯಾ ಫುಲ್ ಹೀಗೆ ಇರುತ್ತೆ.
ನಾನು ಮುಂಚೆನೆ ಹೇಳಿದಾಗೆ ಇಲ್ಲಿ ಎಲ್ಲ ಬ್ಯಾಂಕ್ಸ್ ಆ್ಯಂಡ್ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್, ಬಿಸ್ನೆಸ್ ಕಂಪನೀಸ್, ಹೋಟೆಲ್ಸ್ ಎಲ್ಲ ಇಲ್ಲೇ ಇದೆ, ಲೊಕೇಟ್ ಆಗಿದೆ. ಆ್ಯಂಡ್ ಇದು ನಿಮಗೆ ಹೀಗೆ ಕಾಣಿಸುತ್ತೆ, ಫುಲ್ ಬಿಲ್ಡಿಂಗ್ಸ್. ಆ್ಯಂಡ್ ಇಲ್ಲಿ ನಿಮಗೆ ಟ್ವಿನ್ ಟವರ್ ಕೂಡ ಕಾಣಿಸ್ಬೋದು. ಐ ಆಮ್ ನಾಟ್ ಶೋರ್ ನಾನು ಶೂಟ್ ಮಾಡಿದ್ದೀನ ಇಲ್ವ ಅಂತ, ಬಟ್ ನಾನು ನಿಮಗೂ ಅಲ್ಲಿ ಕೂಡ ಕರ್ಕೊಂಡು ಹೋಗ್ತೀನಿ ಟ್ವಿನ್ ಟವರಿಗೂ ಕೂಡ. ಆ್ಯಂಡ್ ಇವತ್ತು ಫುಲ್ ಅಂದರೆ ತುಂಬ ಜನ ಇದ್ದಾರೆ ಇಲ್ಲಿ ಎಲ್ಲ ಕಡೆ, ಯಾಕಂದರೆ ಇದು ಲಾಂಗ್ ವೀಕೆಂಡ್ ಆದ ಕಾರಣ. ಸೊ ಹೊರಗಡೆ ಈ ಸೈಡಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ, ಅದ್ರ ಮೇಲೆ WTC ಅಂತ ಬರೆದಿದ್ದಾರೆ, ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ. ಆ್ಯಂಡ್ ಗ್ರಾಫಿಟಿ ವರ್ಕ್ ಚೆನ್ನಾಗಿದೆ. ಅದು ಸ್ಟೇಷನ್ ಹೊರಗಡೆನೆ ಇಲ್ಲಿ ಕೆಫೆಸ್ ಅವ್ರ ಸಣ್ಣ ಸಣ್ಣ ರೆಸ್ಟೋರೆಂಟ್ಸ್ನ ಅವರು ಸೆಟಪ್ ಮಾಡಿದ್ದಾರೆ. ಸೊ ಇಲ್ಲಿ ಎಲ್ಲ ಟೈಪ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ. ಸೊ ಬನ್ನಿ ನಾವು ಕೂಡ ಹೋಗಿ ನೋಡೋಣ ಏನೆಲ್ಲ ಸಿಗತ್ತಂತ. ಇಲ್ಲಿ ಪಿಜ್ಜಾ ಇದೆ, ಟ್ಯಾಕೋಸ್ ಇದೆ, ಚೈನೀಸ್ ಕುಝಿನ್ ಇದೆ, ಜಪಾನೀಸ್ ಕುಝಿನ್ ಇದೆ, ಆ್ಯಂಡ್ ಅರಬಿಕ್ ಏನೋ ಕೂಡ ಇದೆ. ಸೊ ಬನ್ನಿ ನಾನು ಏನು ತೊಗೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ನಾನು ತೊಗೊಳ್ಳಿಕ್ಕೆ ಬಂದಿರೋದು ಮೆಕ್ಸಿಕನ್ ಟ್ಯಾಕೋಸ್. ಸೊ ಇಲ್ಲಿ ನನಗೆ ಮೆಕ್ಸಿಕನ್ ಫುಡ್ ಇಷ್ಟ ಆಗುತ್ತೆ ಅಪಾರ್ಟ್ ಫ್ರಮ್ ಇಂಡಿಯನ್. ಅಮೆರಿಕನ್ ಫುಡ್ ಎಲ್ಲ ಬ್ಲ್ಯಾಂಡ್ ಇರುತ್ತೆ, ಅವ್ರದ್ದು ಸ್ಯಾಲೆಡ್ಸೇ ಜಾಸ್ತಿ ಇರುತ್ತೆ, ಚಪ್ಪೆ ಚಪ್ಪೆ ಇರುತ್ತೆ. ಬಟ್ ಮೆಕ್ಸಿಕನ್ ಫುಡ್ ನಮ್ಮ ಇಂಡಿಯನ್ ಥರ ಸ್ವಲ್ಪ ಸ್ಪೈಸಿ ಆಗಿ ಟೇಸ್ಟಲ್ಲಿ ಒಂದು ಸ್ವಲ್ಪ ಮ್ಯಾಚ್ ಆಗುತ್ತೆ, ಅದಕ್ಕೆ ನಾನು ಇವತ್ತು ಟ್ಯಾಕೋಸ್ ತಗೊಂಡಿದ್ದೀನಿ. ಟ್ಯಾಕೋಸ್ ಆ್ಯಂಡ್ ಕೆಸಿಡ್ ಟ್ಯಾಕೋಸ್ ಅಂತ ಮತ್ತೊಂದೇನೋ ಇತ್ತು. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ.